ನ್ಯೂಸ್ 13 ಸಕಾರಾತ್ಮಕ ವಿಷಯಗಳನ್ನು ತಿಳಿಯೋಣ, ಸಮಾಜಕ್ಕೆ ತಿಳಿಸೋಣ. ಅನಂತ ಕಾನ್ಹೇರೆ ಬಳಿ ಬಂದೂಕು ಹೇಗೆ ಬಂತು ಅನ್ನುವಂತ ಪ್ರಶ್ನೆ ಗೊತ್ತಾಗುತ್ತೆ, ತನಿಖೆಯಾಗುತ್ತೆ. ಈ ಬಂದೂಕು ಮತ್ತೆ ಲಂಡನ್ ನಿಂದಲೇ ಬಂದಿದೆ ಅಂತ ಗೊತ್ತಾಗುತ್ತೆ. ಲಂಡನ್ ನಿಂದ ಬಂದಿದೆ ಅಂತ ತಕ್ಷಣ ಇದು ಖಂಡಿತವಾಗಿ ಸಾವರ್ಕರ್ ಕೆಲಸ ಅಂತ ಗೊತ್ತಾಗುತ್ತೆ. ಸಾವರ್ಕರ್ ಬಂಧನ, ಮಹಾಯುದ್ಧ ಶುರುವಾಗ್ತಾ ಇದೆ. ನಿಮ್ಮ ಯುವಕರೆಲ್ಲ ನಮ್ಮ ಸೈನ್ಯದ ಜೊತೆ ಸೇರ್ಕೊಳ್ಬೇಕು, ನಿಮ್ ಸಹಕಾರ ಬೇಕು ಅಂತ ಕೇಳಿದಾಗ ಕಾಂಗ್ರೆಸ್ ಹೇಳುತ್ತೆ ಇಲ್ಲ, ಅದು ಸಾಧ್ಯ ಇಲ್ಲ. ಅಕಸ್ಮಾತ್ ಅವತ್ತು ಸಾವರ್ಕರ್ ಮುಂದಾಲೋಚನೆಯಿಂದ, ತಮ್ಮ ದೂರಾಲೋಚನೆಯಿಂದ ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಹಿಂದೂ ಯುವಕರನ್ನ ಸೈನ್ಯಕ್ಕೆ ಸೇರಿಸದೆ ಹೋಗಿದ್ದಿದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ದಿನವೇ, ಅಂದ್ರೆ ಆಗಸ್ಟ್ 14 ಮಧ್ಯರಾತ್ರಿಯೇ ಭಾರತದ ಕೆಂಪು ಕೋಟೆಯಲ್ಲಿ ಪಾಕಿಸ್ತಾನಿ ಧ್ವಜ ಇರುತ್ತಾ ಇತ್ತು ಅಂತ ಇತಿಹಾಸಕಾರರು ಉಲ್ಲೇಖ ಮಾಡ್ತಾರೆ, ದಾಖಲು ಮಾಡ್ತಾರೆ. ತಾನು ಲಂಡನ್ನಲ್ಲೇ ಇರ್ತಾರೆ, ಲಂಡನ್ನಲ್ಲೇ ಇದ್ದು ಭಾರತದಲ್ಲಿ ನಿರಂತರ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ನಡೆಸ್ತಾ ಇರ್ತಾರೆ. ನಾಸಿಕದ ಜಿಲ್ಲಾ ಕಲೆಕ್ಟರ್ ಜಾಕ್ಸನ್, ಅವನ ಅಲ್ಲಿ ದೌರ್ಜನ್ಯ ಮಿತಿ ಮೀರ್ತಾ ಇದೆ ಅಂತ ಗೊತ್ತಾದ ನಂತರ ಅನಂತ ಕಾನ್ಹೇರೆಯ ಮೂಲಕ ರಾಷ್ಟ್ರಕ್ಕೋಸ್ಕರ ಕೆಲಸ ಮಾಡಬೇಕು ಅನ್ನುವಂಥ ಉತ್ಕಟತೆಯಿಂದ ಕೂಡಿದ್ದಂತಹ ಆ ಭಾವದಿಂದ ಕೂಡಿದ್ದಂತಹ ಅನಂತ ಕಾನ್ಹೇರೆಯನ್ನ ಲಂಡನ್ನಲ್ಲಿ ಇದ್ದೇ ಸಂಪರ್ಕ ಮಾಡಿಕೊಂಡು ಅವನ ಮೂಲಕ ಅವನಿಗೆ ಬೇಕಾದಂತಹ ಬಂದೂಕನ್ನು ಕಳಿಸಿ ಅವನ ಮೂಲಕ ಜಾಕ್ಸನ್ ಅನ್ನ ಮುಗಿಸ್ಬಿಡ್ತಾರೆ. ಇದು ಸಾವರ್ಕರ್ನ ಶಕ್ತಿ ಅಂತ. ಅಲ್ಲಿ ಅನಂತ ಕಾನ್ಹೇರೆ ಬಳಿ ಬಂದೂಕು ಹೇಗೆ ಬಂತು ಅನ್ನುವಂಥ ಪ್ರಶ್ನೆ ಗೊತ್ತಾಗುತ್ತೆ, ತನಿಖೆಯಾಗತ್ತೆ. ಈ ಬಂದೂಕು ಮತ್ತೆ ಲಂಡನ್ ನಿಂದಲೇ ಬಂದಿದೆ ಅಂತ ಗೊತ್ತಾಗುತ್ತೆ. ಲಂಡನ್ ನಿಂದ ಯಾರು ಕಳಿಸಿದ್ದಾರೆ ಅನ್ನುವಂಥ, ಲಂಡನ್ ನಿಂದ ಬಂದಿದೆ ಅಂತ ತಕ್ಷಣ ಇದು ಖಂಡಿತವಾಗಿಯೂ ಸಾವರ್ಕರ್ ಕೆಲಸ ಅಂತ ಗೊತ್ತಾಗುತ್ತೆ. ಸಾವರ್ಕರ್ ಬಂಧನ ಆಗತ್ತೆ. ಸಾವರ್ಕರ್ ಅಲ್ಲಿಂದ ಬಂಧನ ಮಾಡಿಕೊಂಡು ಹಡಗಿನಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ. ಆ ಹಡಗಿನಲ್ಲಿ ಕರ್ಕೊಂಡು ಬರ್ತಾ ಇರುವಾಗ ಆ ಘಟನೆಯಂತೂ ನಮ್ಮ ಇಡೀ ಭಾರತೀಯರಿಗೆ ಚಿರಪರಿಚಿತ. ಅಂಥ ಸಮಯದಲ್ಲೂ ಅವರು ಆ ಫ್ರಾನ್ಸಿನ ಸಮುದ್ರದಲ್ಲಿ ಈಜಿ ದಡವನ್ನ ಸೇರ್ತಾರೆ ಅನ್ನುವಂತಹ ಸಂಗತಿ ನಮಗೆಲ್ಲರಿಗೂ ಗೊತ್ತೇ ಇದೆ. ನಾನು ಆ ಘಟನೆಯನ್ನು ಹೆಚ್ಚು ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಆ ನಂತರ ನಡೆದಂತಹ ಒಂದು ಘಟನೆಯನ್ನು ನಾವೆಲ್ಲರೂ ನೆನಪಿಟ್ಕೊಳ್ಳೇಬೇಕು. ಆ ಕಿಂಡಿಯಿಂದ ತೂರಿದಾಗ ಅವ್ರು ಯೋಚನೆ ಮಾಡಿದ್ದ, ಅಲ್ಲಿ ಆ ಹಡಗಿನಲ್ಲಿ ಕೂತ್ಕೊಂಡು ನಾನೀಗ ಫ್ರಾನ್ಸಿನ ಸಮುದ್ರದಲ್ಲಿದ್ದೇನೆ, ಇಲ್ಲಿಂದೇನಾದರೂ ನಾನು ಈಜಿ ಆ ದಡವನ್ನು ಸೇರಿದ್ರೆ ನಾನು ಫ್ರಾನ್ಸ್ ಅನ್ನು ಮುಟ್ತೇನೆ, ಇನ್ನೊಂದು ದೇಶದಲ್ಲಿ ಬ್ರಿಟಿಷರು ಬಂದು ನನ್ನನ್ನು ಬಂಧನ ಮಾಡೋ ಹಾಗಿಲ್ಲ. ಈ ಕಾನೂನಿಗೆ ಸಂಬಂಧಪಟ್ಟಂತ ಈ ಸಂಗತಿಗಳು ಸಾವರ್ಕರಿಗೆ ಗೊತ್ತಿತ್ತು. ಹಾಗಾಗಿ ಅವರು ಯೋಚನೆ ಮಾಡ್ತಾರೆ, ಅಲ್ಲಿಂದ ಆ ಪುಟ್ಟದಾದ ಕಿರಿದಾದ ಕಿಂಡಿಯಲ್ಲಿ ಧುಮುಕ್ತಾರೆ, ಧುಮುಕಿ ಈಜ್ಕೊಂಡು ಹೋಗ್ತಾರೆ. ಈಜಿ ಫ್ರಾನ್ಸಿನ ದಡವನ್ನೇನೋ ಸೇರ್ತಾರೆ. ಆದರೆ ಬ್ರಿಟಿಷ್ ಪೊಲೀಸರು ಫ್ರಾನ್ಸಿನ ಪೊಲೀಸರಿಗೆ ದುಡ್ಡನ್ನು ಕೊಟ್ಟು, ಲಂಚವನ್ನು ಕೊಟ್ಟು ಸಾವರ್ಕರನ್ನು ಸೆರೆ ಹಿಡಿತಾರೆ. ಆದರೆ ಆನಂತರ ನಡೆದಂತಹ ಘಟನೆಗಳು ಸಾವರ್ಕರ ಶಕ್ತಿಯಂಥದ್ದು ಅಂತ ತೋರಿಸ್ತದೆ. ಇದನ್ನ ಅಲ್ಲಿನ ಫ್ರಾನ್ಸಿನ ಯುವಕರು ಖಂಡನೆ ಮಾಡ್ತಾರೆ. ಹೇಗೆ ಸಾಧ್ಯ ಆಯಿತು? ನಮ್ಮ ದೇಶಕ್ಕೆ ಬಂದು ಬ್ರಿಟಿಷ್ ಪೊಲೀಸರು ಒಬ್ಬ ವ್ಯಕ್ತಿಯನ್ನು ಸೆರೆ ಹಿಡಿತಾರೆ ಅಂತಂದ್ರೆ ಇದು ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆ, ಇದು ಇದು ಸಾಧ್ಯ ಇಲ್ಲ ಅಂತ ಅವರು ಆ ಕಾನೂನು ಪ್ರಕಾರ ಹೋರಾಟಕ್ಕೆ ಇಳಿತಾರೆ. ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಇದು ಹೋಗುತ್ತೆ, ವಿಚಾರ ಹೋಗುತ್ತೆ. ಸಾವರ್ಕರನ್ನ 50 ವರ್ಷಗಳ ಕಾಲ ತಮ್ಮ ಬಂಧನದಲ್ಲಿ ಕೊಡಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದಂಥ ಬ್ರಿಟಿಷರಿಗೆ ಅದು ಸಾಧ್ಯ ಆಗೋದಿಲ್ಲ. ಸಾವರ್ಕರ ಬಿಡುಗಡೆ ಆಗಬೇಕು ಅನ್ನುವಂಥ ಕೂಗು, ಅದು ಆ ಒತ್ತಡ ಹೆಚ್ಚಾಗ್ತಾ ಬರುತ್ತೆ. ಕೊನೆಗೂ ಅವರನ್ನ ಬ್ರಿಟಿಷ್ ಸರ್ಕಾರ ಬಂಧನದಿಂದ ಬಿಡುಗಡೆ ಮಾಡುತ್ತೆ. 1924ನೇ ಇಸ್ವಿ ಜನವರಿ 6ನೇ ತಾರೀಕಿಗೆ ಸಾವರ್ಕರ ಬಿಡುಗಡೆಯಾಗುತ್ತೆ. 1935ರ ಹೊತ್ತಿಗೆ 2ನೇ ಮಹಾಯುದ್ಧ ಸ್ಫೋಟ ಆಗ್ತದೆ. ಆ ಸಮಯದಲ್ಲಿ ಬ್ರಿಟಿಷ್ ವೈಸರಾಯ್ ಕಾಂಗ್ರೆಸ್ಸಿನ ನಾಯಕರಿಗೆ ಬುಲಾವನ್ನು ಕಳಿಸಿ ಅವರಿಗೆ ಹೇಳ್ತಾನೆ, ಮಹಾಯುದ್ಧ ಶುರುವಾಗ್ತಾ ಇದೆ, ನಿಮ್ಮ ಯುವಕರೆಲ್ಲ ನಮ್ಮ ಸೈನ್ಯದ ಜೊತೆ ಸೇರ್ಕೊಳ್ಬೇಕು, ನಿಮ್ಮ ಸಹಕಾರ ಬೇಕು ಅಂತ ಕೇಳಿದಾಗ ಕಾಂಗ್ರೆಸ್ ಹೇಳುತ್ತೆ ಇಲ್ಲ, ಅದು ಸಾಧ್ಯ ಇಲ್ಲ, ಮೊದಲು ನಮಗೆ ಸ್ವಾತಂತ್ರ್ಯ ಕೊಡ್ತೇವೆ ಅಂತ ಭರವಸೆ ಕೊಡಿ, ಆನಂತರ ನಿಮಗೆ ಸಹಕಾರ ಕೊಡ್ತೀವಿ ಅಂತ ಹೇಳ್ತಾರೆ. ಆಗ ಸಾವರ್ಕರ್ ಹೇಳ್ತಾರೆ, ಸಾವರ್ಕರ ದೂರದೃಷ್ಟಿಯ ಬಗ್ಗೆ ನಾವಿಲ್ಲಿ ಯೋಚನೆ ಮಾಡಬೇಕು. ಸಾವರ್ಕರ್ ಹೇಳ್ತಾರೆ, ನಮ್ಮ ಇದು ಯೋಚನೆ ತಪ್ಪಿದೆ, ಈಗ ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಯುವಕರು ಸೈನ್ಯವನ್ನು ಸೇರಬೇಕು. ಯಾಕೆ ಅಂತಂದ್ರೆ 2ನೇ ಮಹಾಯುದ್ಧ ಮುಗಿಸಿ ಬಂದಂತಹ ಬ್ರಿಟಿಷ್ ಸರ್ಕಾರದ ಹತ್ರ ಆಗ ಶಕ್ತಿ ಇರೋದಿಲ್ಲ. ಆ ಸಮಯದಲ್ಲಿ ನಮ್ಮ ಶಕ್ತಿ ಹೆಚ್ಚಾಗಬೇಕು, ಅಂದ್ರೆ ನಮ್ಮ ಯುವಕರು ಸೈನ್ಯಕ್ಕೆ ಸೇರಬೇಕು, ಆ ಬಂದೂಕುಗಳ ತರಬೇತಿ ಅವರಿಗೆ ಗೊತ್ತಿರಬೇಕು, ಆ ಕಾರಣಕ್ಕೋಸ್ಕರ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೈನ್ಯಕ್ಕೆ ಸೇರಬೇಕು, ಸೇರಿಸಿಕೊಳ್ಳಿ ಅಂತ ಅದಕ್ಕೆ ನೀವು ಯೋಚನೆ ಮಾಡಿ ಅಂತ ಹೇಳಿದಾಗ ನಮ್ಮ ಆ ನಾಯಕರು ಯಾರು ಅದಕ್ಕೆ ಸೊಪ್ಪು ಹಾಕೋದಿಲ್ಲ. ಅವರಿಗೆ ಅದರ ಹಿಂದಿದ್ದಂತಹ ಸಾವರ್ಕರ ದೂರದೃಷ್ಟಿ ಅರ್ಥ ಆಗೋದಿಲ್ಲ. ಆದರೆ ಸಾವರ್ಕರ್ ಸ್ಪಷ್ಟವಾಗಿ ಹೇಳ್ತಾರೆ, ಈ ಸಮಯದಲ್ಲಿ ಭಾರತೀಯ ಯುವಕರು, ಅವರು ಇನ್ನೂ ಸ್ಪಷ್ಟ ಹೇಳ್ತಾರೆ, ಹಿಂದೂ ಯುವಕರು ದೊಡ್ಡ ಸಂಖ್ಯೆಯಲ್ಲಿ ಬ್ರಿಟಿಷ್ ಸೈನ್ಯವನ್ನು ಸೇರಬೇಕು ಅಂತ. ಅದಕ್ಕೋಸ್ಕರ ಓಡಾಟ ಮಾಡ್ತಾರೆ, ದೇಶಾದ್ಯಂತ ಪ್ರವಾಸವನ್ನು ಮಾಡ್ತಾರೆ. ದೇಶಾದ್ಯಂತ ಪ್ರವಾಸವನ್ನು ಮಾಡಿ ಬಹಳ ದೊಡ್ಡ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಯುವಕರು ಸೈನ್ಯಕ್ಕೆ, ಬ್ರಿಟಿಷ್ ಸೈನ್ಯವನ್ನು ಸೇರಲಿಕ್ಕೆ ಅವರು ಪ್ರೇರಣೆಯನ್ನು ಕೊಡ್ತಾರೆ. ಅದರ ಪರಿಣಾಮ ಏನು ಅಂತ, ಆ ದೂರದೃಷ್ಟಿ ಯಾವ ರೀತಿ ಇದ್ದು ಅಂತ ನಮಗೆ ನಂತರ ಅರ್ಥ ಆಗುತ್ತೆ. ಎರಡನೇ ಮಹಾಯುದ್ಧ ಮುಗಿಸಿ ಬಂದಂತಹ ಬ್ರಿಟಿಷ್ ಸರ್ಕಾರ ಆವಾಗ ಇಡೀ ದೇಶಾದ್ಯಂತ ದುಂಬಿ ಗಲಭೆ ಏರ್ಪಟ್ಟಿತ್ತು. ಒಂದು ಕಡೆ INA ವಿಚಾರಣೆ ನಡೀತಾ ಇತ್ತು. ಎಲ್ಲೂ ನೋಡೋದ್ರಲ್ಲಿ ಮುಂಬೈ ಅಂತೂ ಅತ್ಯಂತ ಕ್ಷುಬ್ಧವಾಗಿತ್ತು, ಪ್ರಕ್ಷುಬ್ಧವಾಗಿತ್ತು. ಬ್ರಿಟಿಷರು ಯೋಚನೆ ಮಾಡ್ತಾರೆ, ಇದು ಮತ್ತೆ ಈ ಪರಿಸ್ಥಿತಿ ಹೇಗಾಗುತ್ತೆ ಅಂತ ಕೇಳಿದ್ರೆ, ನಾವೀಗ ಭಾರತವನ್ನು ಬಿಟ್ಟು ಹೋಗದೇ ಇದ್ರೆ ಮತ್ತೆ 1857ರ ಸ್ಥಿತಿ ಬರಬಹುದು, ನಮ್ಮನ್ನ ರಸ್ತೆ ರಸ್ತೆಯಲ್ಲಿ ಹೊಡೆದು ಕೊಲ್ಲಬಹುದು ಅಂತ ಅರ್ಥ ಮಾಡಿಕೊಂಡಂತ ಬ್ರಿಟಿಷರು ಭಾರತ ಬಿಟ್ಟು ಹೋಗಬೇಕು ಅಂತ ಯೋಚನೆ ಮಾಡ್ತಾರೆ. ಬಿಟ್ಟು ಹೋಗುವಾಗ ಸುಮ್ಮನೆ ಬಿಟ್ಟು ಹೋಗೋದಿಲ್ಲ, ಮತದ ಆಧಾರದಲ್ಲಿ ದೇಶವನ್ನು ತುಂಡು ಮಾಡಿ ಹೋಗ್ತಾರೆ. ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನ, ಹಿಂದೂಗಳಿಗೋಸ್ಕರ ಹಿಂದೂಸ್ತಾನ ಅಂತ ಎರಡು ಭಾಗ ಮಾಡಿ ಹೋಗ್ತಾರೆ. ಯಾವಾಗ ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನ ಅಂತ ಬೇರೆಯಾಯಿತು, ಆಗ ಮುಸಲ್ಮಾನ ಯುವಕರೆಲ್ಲ ಪಾಕಿಸ್ತಾನದ ಸೈನ್ಯದ ಜೊತೆ ಸೇರಿಕೊಂಡ್ರು. ಅಕಸ್ಮಾತ್ ಅವತ್ತು ಸಾವರ್ಕರ್ ಮುಂದಾಲೋಚನೆಯಿಂದ, ತಮ್ಮ ದೂರಾಲೋಚನೆಯಿಂದ ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಹಿಂದೂ ಯುವಕರನ್ನ ಸೈನ್ಯಕ್ಕೆ ಸೇರಿಸದೆ ಹೋಗಿದ್ದಿದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ದಿನವೇ, ಅಂದ್ರೆ ಆಗಸ್ಟ್ 14ರ ಮಧ್ಯರಾತ್ರಿಯೇ ಭಾರತದ ಕೆಂಪು ಕೋಟೆಯಲ್ಲಿ ಪಾಕಿಸ್ತಾನಿ ಧ್ವಜ ಇರ್ತಾ ಇತ್ತು ಅಂತ ಇತಿಹಾಸಕಾರರು ಉಲ್ಲೇಖ ಮಾಡ್ತಾರೆ, ದಾಖಲು ಮಾಡ್ತಾರೆ. ಇವತ್ತು ನಮ್ಮ ಸ್ವಾತಂತ್ರ್ಯ ನಮ್ಮ ಕೈಯಲ್ಲಿ ಉಳಿದಿದೆ ಅಂತಂದ್ರೆ ಅದಕ್ಕೆ ಕಾರಣ ಸಾವರ್ಕರ್. ಅದಕ್ಕೋಸ್ಕರ ಅವರೊಬ್ಬರನ್ನೇ ಇತಿಹಾಸದಲ್ಲಿ ಸ್ವಾತಂತ್ರ್ಯ ವೀರ ಅಂತ ನಾವು ಗುರುತಿಸ್ತೀವಿ. Please subscribe to our channel. Click on the bell icon for the latest notification.